ಜೈ ಗುರುದೇವ್. ಸಮಸ್ತ ಯಶಸ್ವಿ ಸಾಧಕರಿಗೆಲ್ಲ ಮತ್ತೊಮ್ಮೆ ನಮ್ಮ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ದಿವಸ ನಾವು ನೋಡ್ತಾ ಇರೋ ವಿಡಿಯೋ ಬಂದು ಸಾಕ್ಷಾತ್ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ಹುಟ್ಟಿದಂಥ ಒಂದು ಪ್ರದೇಶ. ಬೆಂಗಳೂರಿನಿಂದ ಸುಮಾರು 86 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ, ಅಂದರೆ ಹೇಳಿದ್ರೆ ಆಲಮಗಿರಿ ಎಂಬ ಹಳ್ಳಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಜನಿಸಿದ ಸ್ಥಳ. ಸೊ ನೋಡ್ಬೋದು ಫ್ರೆಂಡ್ಸ್, ಅತ್ಯಂತ ಪುರಾತನವಾದ ದೇಗುಲದಲ್ಲಿ ಒಂದಾದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ವತಃ ಇಲ್ಲಿ ಜನಿಸಿದ ಸ್ಥಳ ಅಂತೇಳಿ ಪುರಾಣ ಪ್ರಸಿದ್ಧ. ಸೊ ಇಲ್ಲಿ ಬೆಳಗಿನ ಜಾವ ಗೋಪೂಜೆ ನಡೀತಾ ಇದೆ. ಸೊ ಓಂ ನಮೋ ವೆಂಕಟೇಶಾಯ. ಸೊ ಇಲ್ಲಿನ ಒಂದು ಕಲ್ಲಿನ ಕೆತ್ತನೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಎಷ್ಟು ಪುರಾತನವಾದಂಥ ದೇವಸ್ಥಾನ ಅನ್ನೋದು. ಸೊ ಗೋಪೂಜೆಯನ್ನು ನೋಡ್ತಾ ಇರೋಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಹೋಗಿ. ನೋಡ್ಬೋದು ಇಲ್ಲಿ ಕಲ್ಕಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಹಾಲಂಬಗಿರಿ ಕ್ಷೇತ್ರ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲೂಕು. ಸೊ ಬನ್ನಿ ಇಲ್ಲಿ ಒಳಗಡೆ ಹೋಗೋಣ. ಸೊ ಇದು ಇತ್ತೀಚೆಗೆ ಹಳೆ ಕಲ್ಲುಗಳ ಒಂದು ಪಾಲಿಶ್ ಹೊಡೆದಿರುವಂಥ ಒಂದು ದೃಶ್ಯ. ಸೊ ಇಲ್ಲಿ ನೋಡ್ಬೋದು ಕಂಬ ಎಷ್ಟು ಹಳೆಯದಾದಂಥ ಅಂದೇಳಿ. ಸೊ ಹಳೆ ಶಿಲ್ಪಕಲಾ ವೈಭವ ನೋಡ್ಬೋದು ಇಲ್ಲಿ, ಕೈನಿಂದ ಕೆತ್ತಿರುವಂಥ ಒಂದು ಶಿಲ್ಪ. ದೇವಲಿಪಿ ಭಾಷೆಯಲ್ಲಿ ಕಲ್ಲಿನ ಮೇಲೆ ಶಾಸನಗಳನ್ನು ಕೆತ್ತಲಾಗಿದೆ. ಸೊ ನಮಗೆ ಇದು ಅರ್ಥ ಆಗದಿರುವಂಥ ಒಂದು ಭಾಷೆ. ನೋಡ್ಬೋದು ಇಲ್ಲಿ ದೇವಸ್ಥಾನದ ಪ್ರತಿಯೊಂದು ಕಲ್ಲಿನ ಮೇಲೆ ಒಂದು ದೇವನಾಗರಿ ಭಾಷೆಯಲ್ಲಿ ಶಾಸನವನ್ನು ಕೆತ್ತಲಾಗಿದೆ.